ಪೊಲೀಸ್ ದಿನಾಚರಣೆಯನ್ನು ಕವಯತ್ತು ಮೈದಾನದಲ್ಲಿ ನೆರವೇರಿಸಿ ಎಸ್ಪಿ ನಾರಾಯಣರವರು ಮಾತನಾಡಿ ಏಪ್ರಿಲ್ 2 ರಂದು ಎಲ್ಲಾ ಜಿಲ್ಲೆಗಳಲ್ಲಿ ಆಚರಣೆ ಮಾಡುವ ಮೂಲಕ ಪೊಲೀಸ್ ಸೇವೆಯಲ್ಲಿ ಸೇವೆಗೆ ಪುನರ್ ಸಮರ್ಪಿಸಿಕೊಳ್ಳುವುದಲ್ಲದೆ ಈ ದಿನದಂದು ಪೊಲೀಸ್ ಸೇವೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಬ್ಬಂದಿಗೆ ಗೌರವಿಸಲಾಯಿತು ಪೊಲೀಸ್ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ 2 ರಂದು ರಾಜ್ಯದ ಎಲ್ಲಾ ಪೊಲೀಸ್ ಜಿಲ್ಲೆಗಳಲ್ಲಿ ಆಚರಿಸಲಾಗುತ್ತದೆ ಏಪ್ರಿಲ್ 2 ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದು ಈ ದಿನವನ್ನು ಪೊಲೀಸ್ ಧ್ವಜ ದಿನಾಚರಣೆಯಾಗಿ ಆಚರಿಸಿ ಪೊಲೀಸ್ ಸೇವೆಯಲ್ಲಿ ಇರುವವರೆಲ್ಲರೂ ತಮ್ಮನ್ನು ಸೇವೆಗೆ ಪುನರ್ ಸಮರ್ಪಿಸಿಕೊಳ್ಳದಲ್ಲದೆ ಈ ದಿನವನ್ನು ಪೊಲೀಸ್ ಕಲ್ಯಾಣ ದಿನವನ್ನಾಗಿ ಕೂಡ ಆಚರಿಸಲಾಗುತ್ತದೆ ಈ ವಿಶೇಷ ದಿನದಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರ ಕಲ್ಯಾಣ ಕಾರ್ಯಕ್ರಮ ಸಹ ಚಿಂತಿಸಲಾಗುತ್ತಿದೆ 2023 ಸಾಲಿನ ಪೊಲೀಸ್ ಧ್ವಜಾರೋಹಣ ದಿನಾಂಕ 2/4/2023 ರಂದು ಆಚರಿಸಿದ್ದು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಿ ಎನ್ ನಾರಾಯಣಸ್ವಾಮಿ ಕೆಎಸ್‌ಪಿಎಸ್ ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೋಲಾರ ಜಿಲ್ಲೆ ಅವರಿಗೆ ಹಾಗೂ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳಲಾಗಿದ್ದ ರಿತೇಶ್ ಕುಮಾರ್ ಐಎಸ್ ಸಿಒ ಜಿಲ್ಲಾ ಪಂಚಾಯತ್ ಕೋಲಾರವರಿಗೆ ಹಾಗೂ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಆಗಮಿಸಿದ ಕೋಲಾರ ಜಿಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಲಿಪಿಕ ಸಿಬ್ಬಂದಿಯವರು ಹಾಗೂ ಎಲ್ಲ ಬಂಧು ಮಿತ್ರರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತೇನೆ ಅಪರಾಧ ಪತ್ತೆ ಮತ್ತು ತಡೆ ಸಾಮಾಜಿಕ ಭದ್ರತೆ ಹಾಗೂ ಇತರ ಅಂಶಗಳನ್ನು ಈ ದಿನದಂದು ನೆನಪಿಸಿಕೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ನಿಧಿಯನ್ನು ಸಂಗ್ರಹಣೆ ಮಾಡಲಾಗುತ್ತದೆ ಹೀಗೆ ಸಂಗ್ರಹಿಸಲಾದ ಹಣವನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿಯಲ್ಲಿ ಇಟ್ಟು ಸೇವೆಯಲ್ಲಿರುವ ಹಾಗೂ ನಿವೃತ್ತಿ ಹೊಂದಿದ ಸಿಬ್ಬಂದಿ ಮತ್ತು ಅಕಾಲಕ್ಕೆ ಮರಣಕ್ಕೆ ಹೊಂದಿದಂತಹ ಕುಟುಂಬದವರಿಗೆ ನೆರವಾಗಲು ಸರ್ಕಾರ ನೀಡಿದಂತಹ ಇತರೆ ಸೌಲಭ್ಯಗಳ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ನೀವು ಮಾಡಿದಂತಹ ಸೇವೆಯನ್ನು ಗುರುತಿಸಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ತಮ್ಮ ಕುಟುಂಬದ ಜೊತೆಗೆ ಇದೀವಿ ಅಂತ ಒಂದು ಆ ಸೇವಾ ಮನೋಭಾವದಿಂದ ಪ್ರತಿ ವರ್ಷ ಈ ಹಣವನ್ನು ಯೋಗಕ್ಷೇಮಕ್ಕೆ ಬಳಸಿಕೊಳ್ಳಲಾಗುತ್ತದೆ ಕೋಲಾರ ಜಿಲ್ಲೆಯಲ್ಲಿ 2022-23 ಸಾಲಿನಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿದ್ದು ಅದರಿಂದ ಬಂದ ಮೊತ್ತ 11,75,200 ರೂಪಾಯಿ ಅನ್ನು ಮತ್ತು ಈ ಮೊತ್ತದಲ್ಲಿ ಶೇಕಡ 50%ರಷ್ಟು ಮೊತ್ತವನ್ನು ಜಿಲ್ಲಾ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿರುತ್ತದೆ ಉಳಿದ ಶೇಕಡ 50%ರಷ್ಟು ಮೊತ್ತವನ್ನು ಕೇಂದ್ರ ಪೊಲೀಸ್ ನಿಧಿಗೆ ಜಮಾ ಮಾಡಲಾಗಿರುತ್ತದೆ ಪ್ರಸ್ತುತ ಕೋಲಾರ ಜಿಲ್ಲಾ ಪೊಲೀಸ್ ಕಲ್ಯಾಣ ನಿಧಿಯಲ್ಲಿ ಒಟ್ಟು 11,85,483 ರೂಪಾಯಿ ಮೊತ್ತವನ್ನು ಕೋಲಾರದ ಗೌರಿಪೇಟೆ ಎಸ್ಬಿಐ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯಲ್ಲಿ ಇರಿಸಲಾಗಿದೆ ಹಾಗೂ ಬೆಂಗಳೂರು ಎಚ್ಡಿಎಫ್ಸಿ ಬ್ಯಾಂಕ್ನಲ್ಲಿ 23,82,700 ನಿಶ್ಚಿತ ಠೇವಣಿಯನ್ನಾಗಿ ಇರಿಸಲಾಗಿದೆ ಪ್ರಸ್ತುತ 2022 ಸಾಲಿನಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರುಗಳ ಮರಣೋತ್ತರ ಕಾರ್ಯಗಳಿಗೆ 10,000 ವೆಚ್ಚ ಮಾಡಲಾಗುತ್ತದೆ ಮತ್ತು 10,000 ಜಿಲ್ಲಾ ಪೊಲೀಸ್ ಕಲ್ಯಾಣ ನಿಧಿಯಿಂದ ಮಂಜೂರಿಸಿ ಅದನ್ನ ವೆಚ್ಚ ಮಾಡಲಾಗಿದೆ ಹಾಗೂ ಕೋಲಾರ ಜಿಲ್ಲಾ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಯಲ್ಲಿ 11,64,114 ಮೊತ್ತವನ್ನು ಕೋಲಾರದ ಗೌರಿಪೇಟೆ ಎಸ್ಬಿಐ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಇರಿಸಲಾಗಿದೆ ಹಾಗೂ ಬೆಂಗಳೂರು ಎಚ್ಡಿಎಫ್ಸಿ ಬ್ಯಾಂಕ್ನಲ್ಲಿ 3,43,900 ರೂಪಾಯಿಗಳನ್ನು ನಿಶ್ಚಿತ ಠೇವಣಿಯನ್ನಾಗಿ ಇರಿಸಲಾಗಿದೆ ಪ್ರಸ್ತುತ 2022 ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ವೈದ್ಯಕೀಯ ವೆಚ್ಚಕ್ಕಾಗಿ 1,27,000 ರೂಪಾಯಿಗಳನ್ನು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮರಣೋತ್ತರ ಕಾರ್ಯಕ್ರಮಗಳಿಗೆ 1,70,000 ರೂಪಾಯಿಗಳನ್ನು ಕುಟುಂಬಗಳಿಗೆ ನೀಡಲಾಗಿದೆ ಒಟ್ಟು 2,90,000 ರೂಪಾಯಿಗಳನ್ನು ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಮಂಜೂರಿಸಿ ವೆಚ್ಚ ಮಾಡಲಾಗಿದೆ ಮಾನ್ಯರೇ ಇದಲ್ಲದೆ ಹಿಂದೆ ಪೊಲೀಸ್ ಅಧೀಕ್ಷಕರಾಗಿದ್ದಂತಹ ದೇವರಾಜ್ ಅವರು ಮತ್ತೆ ನಾನು ಕಳೆದ 2 ತಿಂಗಳಿಂದ ಬಂದ ನಂತರ ಈ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೇನೆ ಮತ್ತೆ ಅವರ ಕೋಆಪರೇಟಿವ್ ಸೊಸೈಟಿ ಸಂಘ ಜೊತೆ ಸಹ ನಾನು ಮಾತಾಡಿದ ನಂತರ ಒಂದು 4 ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಳ್ಳುವಂತೆ ಹೇಳಿದಕ್ಕೆ ನಾನು ತುಂಬಾ ಸಂತೋಷ ಪಡುತ್ತೇನೆ ಒಳ್ಳೆಯದಾಗಿ ಸಮುದಾಯ ಭವನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಕೆ
ಕೇಂದ್ರ ಕಲ್ಯಾಣ ನಿಧಿಯಿಂದ ಮಂಜೂರಾದಂತಹ ನಮ್ಮ ಪೊಲೀಸ್ ಸಮುದಾಯವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ನಿರ್ವಹಣೆ ಮಾಡಲು ಕಮಿಟಿಯನ್ನು ಸಹ ರಚಿಸಿ ಪೊಲೀಸ್ ಅಧಿಕಾರಿಗಳ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮತ್ತೆ ಅರಸನ ಪಡೆಯಲ್ಲಿ ನಿವೃತ್ತರಾದಂತಹ ಎಲ್ಲರಿಗೂ ಸಹ ಮತ್ತೆ ಸಾರ್ವಜನಿಕರಿಗೂ ವಿವಿಧ ದರಗಳಲ್ಲಿ ಮದುವೆ ಮಕ್ಕಳ ನಾಮಕರಣ ಹಾಗೂ ಇತರೆ ಕಾರ್ಯಕ್ರಮಗಳಿಗೆ ಒದಗಿಸಲು ಈಗಾಗಲೇ ಕ್ರಮವನ್ನು ತಗೊಂಡಿದ್ದೀವಿ ಹಾಗೂ ಸರ್ಕಾರದಿಂದ ಅದಕ್ಕೆ ಕರೆಂಟ್ ಅನ್ನು ನೀಡಲು ಸಹ ನಾವು ಮಾಡಿ ನೆಕ್ಸ್ಟ್ ಈ ಚುನಾವಣೆಗಳು ಮುಗಿದ ವೇಳೆಗೆ ಒಂದು ಸುಸಜ್ಜಿತವಾದಂತಹ ಸಮುದಾಯ ಭವನವನ್ನು ನಿಮ್ಮೆಲ್ಲರಿಗೂ ಸಹ ಲೋಕಾರ್ಪಣೆ ಮಾಡ್ತಿರೋದು ಸಂತೋಷದಾಯಕ ವಿಷಯ ಅದೇ ರೀತಿ ಪೊಲೀಸ್ ಕ್ಯಾಂಟೀನ್ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಗೃಹೋಪಯೋಗಿ ವಸ್ತುಗಳನ್ನು ನಿಯತ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಈಗಿರುವಂತಹ ಸೆಂಟ್ರಲ್ ಕ್ಯಾಂಟೀನ್ ಸಿಸ್ಟಮ್ ನ ಬಿಎಸ್ಎಫ್ ಗೆ ವರ್ಗಾವಣೆ ಮಾಡಿ ಇನ್ನೂ ಉತ್ತಮ ರೀತಿಯಂತ ಸೇವೆ ಕೊಡಬೇಕು ನಾವು ಈಗಾಗಲೇ ಕ್ರಮವನ್ನು ತಗೊಂಡಿದ್ದೀವಿ ತುಂಬಾ ಹೆಮ್ಮೆಯ ವಿಷಯ ನಮ್ಮ ಸೌತ್ ಕರ್ನಾಟಕದಲ್ಲೇ ಪೊಲೀಸ್ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಔಷಧಾಲಯವನ್ನು ಡಿಸ್ಪೆನ್ಸರಿಯನ್ನು ನಮ್ಮ ಡಿಆರ್ ಗ್ರೌಂಡ್ ಅಲ್ಲಿ ನಿರ್ವಹಿಸ್ತಾ ಇದ್ದಾರೆ ಈ ರಿಯಾಯಿತಿ ದರದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಔಷಧಾಲಯವನ್ನು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ನಡೆಸ್ತಾ ಇರೋದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಅದೇ ರೀತಿ ಪೊಲೀಸ್ ಗ್ರಂಥಾಲಯವನ್ನು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಅವರಿಗೆ ಮತ್ತೆ ಅವರ ಮಕ್ಕಳು ಬಿಡುವಿನ ಸಮಯದಲ್ಲಿ ಓದಿಕೊಳ್ಳುವ ಒಂದು ಗ್ರಂಥಾಲಯವನ್ನು ಮಾಡಿದ್ವಿ ಈ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ದೇಣಿಗೆ ಪಡೆದು ಹಾಗೂ ಸಾರ್ವಜನಿಕ ಸಹಕಾರದೊಂದಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗುವಂತ ಒಂದು ಸೆಂಟರ್ ನಾವು ಮಾಡಬೇಕಂತ ನಮಗೆ ಯೋಚನೆ ಇದೆ ಅದನ್ನ ಮುಂದಿನ ವರ್ಷದ ಒಳಗಡೆ ಜಾರಿ ಮಾಡ್ತೇವೆ ಅಂತ ಭರವಸೆ ನಮ್ದು ಇನ್ನೊಂದು ಮತ್ತೆ ಹಿಂದಿನ ಅಧಿಕಾರಿಗಳು ಮಾಡಿದಂತ ತುಂಬಾ ಉತ್ತಮವಾದಂತಹ ಕೆಲಸ ಪೊಲೀಸ್ ವಾಣಿಜ್ಯ ವಿದ್ಯಾಶಾಲೆ ನಮ್ಮ ಕಚೇರಿ ಕೆಲಸ ಮಾಡಿದ ನಾಗರಾಜ್ ಅವರು ಅದಕ್ಕೆ ಪ್ರಿನ್ಸಿಪಲ್ ಆಗಿದ್ದಾರೆ ಇಡೀ ನಮ್ಮ ಸೌತನ್ ರೇಂಜ್ ಅಲ್ಲಿ ಈ ಪೊಲೀಸ್ ವಾಣಿಜ್ಯ ವಿದ್ಯಾಶಾಲೆ ರಿಜಿಸ್ಟ್ರೇಷನ್ ಆಗಿ ಪ್ರತಿ ವರ್ಷ ಸಹ ಒಂದು ಸಕ್ಸಸ್ ರೇಟ್ ಇರುವಂತಹ ಒಂದು ಕಾಮರ್ಸ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಆಗಿರೋದು ನಮ್ಮ ಕೋಲಾರ ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಅದನ್ನ ನಿರ್ವಹಣೆ ಮಾಡ್ತಿರುವಂತಹ ಮಂಜುನಾಥ್ ಮತ್ತೆ ಎಲ್ಲ ಸಿಬ್ಬಂದಿಗಳನ್ನ ಧನ್ಯವಾದಗಳು ಇದಾದ ನಂತರ ಈಗಾಗಲೇ ಪೊಲೀಸ್ ಜಿಮ್ ಅದು ಕಾರಣಾಂತರಗಳಿಂದ ಪ್ರಮುಖ ಡಿಪಿಒದಲ್ಲಿದೆ ಅದರಿಂದ ಹೆಚ್ಚಿನ ನಮ್ಮ ಸಿಬ್ಬಂದಿ ಮತ್ತು ನಿವೃತ್ತ ಅಧಿಕಾರಿಗಳು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗೆ ತಕ್ಷಣಕ್ಕೆ ಜಾರಿಗೆ ಬರುವಂತೆ ನಾವು ಈ ತಿಂಗಳಲ್ಲಿ ಅದನ್ನ ಡಿಆರ್ ಹೆಡ್ ಕ್ವಾರ್ಟರ್ಗೆ ಶಿಫ್ಟ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದು ಇದನ್ನ ಎಲ್ಲ ಸದುಪಯೋಗಗಳು ನಮ್ಮ ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತೆಗೆದುಕೊಳ್ಳಬಹುದು ನಮ್ಮ ಡಿಆರ್ ಹೆಡ್ ಕ್ವಾರ್ಟರ್ ಅಲ್ಲಿ ನಮ್ಮ ಸಿಬ್ಬಂದಿಗೆ ಮತ್ತೆ ಅಧಿಕಾರಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೊಸದಾಗಿ ಒಂದು ನಂದಿನಿ ಮಳಿಗೆಯನ್ನು ಸಹ ನಾವು ತೆರೆದಿದ್ದೀವಿ ಇದರಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಆಮೇಲೆ ಈ ವರ್ಷ ಚುನಾವಣೆ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ತುಂಬಾ ಸರಳವಾಗಿ ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀವಿ ಆದ್ರೆ ತುಂಬಾ ಹೆಮ್ಮೆಯ ಸಂಗತಿ ಈ ವರ್ಷದ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಇಲಾಖೆಯಲ್ಲಿ ಉತ್ತಮವಾದಂತಹ ಕೆಲಸ ಮಾಡಿದಂತಹ ತನಿಖೆ ಮತ್ತೆ ಧೈರ್ಯ ಸಾಹಸ ಮತ್ತೆ ಇಲಾಖೆಗೆ ಲಾಯಲ್ಟಿ ತೋರಿಸಿದಂತ ತುಂಬಾ ಜನಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಪದಕ ಪ್ರಾಪ್ತ ಆಗಿದೆ ನಮ್ಮ ಜಿಲ್ಲೆಯಿಂದ ಶ್ರೀ ಜಿ ಸುರೇಶ್ ಎಎಸ್ಆರ್ಐ ಡಿಆರ್ಐ ಕೋಲಾರ ಅವರು ಶ್ರೀಮತಿ ದಾಕ್ಷಾಯಿಣಿ ಪಿಎಸ್ಐ ಮಹಿಳಾ ಪೊಲೀಸ್ ಠಾಣೆ ಕೋಲಾರ ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸುರೇಶ್ ಎಪಿಸಿ ಡಿಆರ್ ಕೋಲಾರ ಅವರಿಗೆ ಮೂರು ಜನಕ್ಕೆ ಮೊದಲ ಬಾರಿಗೆ ಮೂರು ಮುಖ್ಯಮಂತ್ರಿ ಪದಕಗಳು ನಮ್ಮ ಜಿಲ್ಲೆಗೆ ಬಂದಿರುವುದು ನಮಗೆ ತುಂಬಾ ಸಂತೋಷದ ವಿಷಯ ಸಿವಿಲ್ ಪೊಲೀಸ್ ಮತ್ತು ಡಿಆರ್ ಎರಡೂ ಸೇರಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತೆ ತಮ್ಮ ಸೇವಾ ಮನೋಭಾವದಿಂದ ಮುಂದಿನ ಬರುವಂತಹ ಸಾರ್ವತ್ರಿಕ ಚುನಾವಣೆಗಳನ್ನು ನಾವು ತುಂಬಾ ಕಟ್ಟುನಿಟ್ಟಾಗಿ ಫ್ರೀ ಅಂಡ್ ಫೇರ್ ಇಲೆಕ್ಷನ್ಸ್ ನ ಹೊಸದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಜಿಲ್ಲಾಡಳಿತದಿಂದ ನಾವು ಬಯಸ್ತೀವಿ ಪೊಲೀಸ್ ಇಲಾಖೆ ಕೇಂದ್ರ ಕಚೇರಿ ಇರ್ಬೋದು ಮತ್ತೆ ಎಲ್ಲ ಬಂದಂತ ಎಲ್ಲ ಸರ್ಕಾರಗಳು ಈ ಪೊಲೀಸ್ ನಾವು ಮಾಡುವಂತ ಎಲ್ಲ ಕರ್ತವ್ಯಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕಲ್ಯಾಣಕ್ಕೆ ಕೆಲಸ ಮಾಡ್ತಾ ಇದೆ ನಾವು ಸಹ ನಾವು ತಗೊಳ್ಳುವಂತಹ ಸಾರ್ವಜನಿಕರ ಹಣಕ್ಕೆ ಬೆಲೆ ಕೊಡೋದಕ್ಕೆ ನಾವು ನಮ್ಮ ಕರ್ತವ್ಯದಲ್ಲಿ ಇನ್ನೂ ಹೆಚ್ಚಾಗಿ ಮಾಡಿ ಜಿಲ್ಲೆಗೆ ಒಳ್ಳೆ ಹೆಸರು ತರಬೇಕಾಗುತ್ತೆ ಕರೆಕ್ಟ್ ಕಮಾಂಡರ್ ಅವರು ಇವತ್ತು ಕನ್ನಡದಲ್ಲಿ ಕರೆಕ್ಟ್ ಕಮಾಂಡ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಇವತ್ತು ತುಂಬಾ ವಿಶೇಷವಾದ ದಿನ ನಮಗೆ
ಯಾಕಂದ್ರೆ ಡಿ ಎಂ ನಾರಾಯಣ ಸರ್ ಅವರು ಏನು ಒಡಿಶಾ ಎಸ್ ಪಿ ಆಗಿ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಇಲ್ಲೇ ರಿಟೈರ್ಡ್ ಆಗಿದ್ದಾರೆ. ಇವತ್ತು ಅವರು ನನಗೆ ಕಳೆದ ಒಂದು 10 ವರ್ಷಗಳಿಂದ ನನಗೆ ಇಲಾಖೆಯಲ್ಲಿ ಪರಿಚಯ. ಅವರು ನಾನು ಯಲಹಂಕದಲ್ಲಿ ದೊಡ್ಡ ಶೂಟರ್ ಮತ್ತು ಕೋಕಾ ಕೇಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಎ ಸಿ ಪಿ ಯಲಹಂಕದ ಇದ್ದರು. ನಾನು ಡಿ ಸಿ ಪಿ ವೈಟ್ಫೀಲ್ಡ್ ಇದ್ದೆ. ಅವ್ರ ಮುಂಚೆ ಅವರೇ ಇಲಾಖೆಯಲ್ಲಿ ಈ ವರ್ಷ ನಿವೃತ್ತಿಯಾಗಿ ಅವರ ಮಗನನ್ನು ಇಂಡಿಯನ್ ರೈಲ್ವೆ ಸರ್ವಿಸ್ಗೆ ಓದಿಸಿ ಸೆಲೆಕ್ಟ್ ಆಗಿ ಅವರು ಈ ವರ್ಷ ಅಲ್ಲಿ ಟ್ರೈನಿಂಗ್ ಅಲ್ಲಿದ್ದಾರೆ. ಅದು ನಮ್ಮೆಲ್ಲ ಪೊಲೀಸ್ ಇಲಾಖೆಗೆ ತುಂಬಾ ಹೆಮ್ಮೆಯಾದಂತಹ ಒಂದು ವಿಷಯ. ಇಲ್ಲೂ ಅಷ್ಟೇ ನಮ್ಮ ಪೊಲೀಸ್ ಸಿಬ್ಬಂದಿ ನಾವು ಸರ್ಕಾರ ಕೊಡುವಂತಹ ಎಲ್ಲ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಳ್ಳೋ ಜೊತೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗ ಈ ಸಮಾವೇಶಕ್ಕೆ ಅವರನ್ನು ಕರೆತರಲು ನಮಗೆ ವಿಶೇಷವಾದ ಕಾರಣ ಇದೆ. ಇವರು ಈ ಜಿಲ್ಲೆಯಲ್ಲಿ ಕೆಲಸ ನಿವೃತ್ತಿ ಅಲ್ಲದೆ ಅವರ ಪಬ್ಲಿಕ್ ಸರ್ವೆಂಟ್ನ ಸಂಸ್ಕೃತಿಯನ್ನು ಅವ್ರ ಮಗನನ್ನು ಸಹ ಸಿವಿಲ್ ಸರ್ವೆಂಟ್ ಮಾಡೋ ಮುಖಾಂತರ ನಮ್ಮೆಲ್ಲ ಪೊಲೀಸ್ಗೆ ಆದರ್ಶವಾಗಿದ್ದಾರೆ. ಹಾಗಾಗಿ ಅವರು ಈ ಸಮಾವೇಶಕ್ಕೆ ಬಂದಿದ್ದು ನನಗೆ ತುಂಬಾ ತುಂಬಾ ಸಂತೋಷವಾಗಿರುವಂತಹ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೋಲಾರ ಜನತೆ ಮುಂಬರುವ ದಿನಗಳಲ್ಲಿ ಪೊಲೀಸ್ ಇಲಾಖೆ ನಿಮ್ಮೊಟ್ಟಿಗೆ ಯಾರು ಭಯ ಮತ್ತು ಭೀತಿಗೆ ಒಳಗಾಡದಿರಾ ಈ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮಗೆ ಸಲಹೆ ಸೂಚನೆಗಳು ಮತ್ತು ನಾವು ಮಾಡುವಂತಹ ಏನಾದರೂ ತಪ್ಪುಗಳಿದ್ರೆ ಅದನ್ನು ತಿದ್ದುವಂಥ ಕೆಲಸ ಸಮಾಜ ಮಾಡಬೇಕು. ಮತ್ತು ಈ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ನಾವು ಕಳೆದ ವರ್ಷ ಏನು ಹಣವನ್ನು ಸಂಗ್ರಹ ಮಾಡಿದ್ದೀವಿ ಅದನ್ನು ನಾವು ಕೊಟ್ಟಾದ ಮೇಲೆ ಇವತ್ತು ಪೊಲೀಸ್ ಸಮುದಾಯ ಭವನ ಅದೇ ನನಗೆ ಇಲ್ಲಿ ಸ್ಯಾಂಕ್ಷನ್ ಆಗಿದೆ. ಈ ವರ್ಷ ಸಹ ನಮಗೆ ಎಲ್ಲ ಸಾರ್ವಜನಿಕರು ಮತ್ತು ಗೌರವರಿಂದ ಒಂದು 25 ಲಕ್ಷ ರೂಪಾಯಿ ಹಣವನ್ನು ನಾವು ಈ ವರ್ಷ ಸಂಗ್ರಹಣ ಮಾಡಬೇಕಂತ ಒಂದು ಗುರಿ ನಿಗದಿಕೊಂಡಿದ್ದೀವಿ. ಸಾರ್ವಜನಿಕರು ನಮ್ಮ ಮನವಿಗೆ ಸ್ಪಂದಿಸಬೇಕು, ಅದನ್ನು ಪಾರದರ್ಶಕವಾಗಿ ನಿರ್ವಹಣೆ ಮಾಡಿ ನೆಕ್ಸ್ಟ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಮೆಡಿಕಲ್ ಅವರ ಮಕ್ಕಳು ಮೆಡಿಕಲ್ ಮತ್ತೆ ಇನ್ನಿತರ ಉನ್ನತ ವ್ಯಾಸಂಗ ಮಾಡಲು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ನಮ್ಮ ಏನು ಲೈಬ್ರರಿ ಅದನ್ನು ಅಪ್ಗ್ರೇಡ್ ಮಾಡಲು ನಾವೊಂದು ಯೋಜನೆಯನ್ನು ಹಾಕ್ತೀವಿ. ನೀವು ಕೊಡುವಂತ ಎಲ್ಲ ಹಣವನ್ನು ನೀವು ನಮ್ಮ ಮುಂದೆ ಇದ್ದೀರಿ ಸಾರ್ವಜನಿಕರು. ನಾವು ರಾತ್ರಿ ಹಗಲು ಅಲ್ಲದೆ ಇವತ್ತು ಚೆಕ್ ಪೋಸ್ಟ್ ಅಲ್ಲಿ 24 ಅವರ್ಸ್ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆರೋಗ್ಯ ಫ್ಯಾಮಿಲಿಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ವಿ. ಇಂಥದ್ರಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ನೀವು ಸಾರ್ವಜನಿಕರು ನಮಗೆ ಕೊಡುವಂತ ಧೈರ್ಯ ಮತ್ತು ಸಾಹಸನ ನಾವು ಮುಂದೆ ನುಗ್ಗಲು ಈ ಸಮಾಜಘಾತಕ ಶಕ್ತಿಗಳಿಗೆ ಬೆನ್ನನ್ನು ನಾವು ಕಡಿಮೆಟ್ಟು ನಮಗೆ ತುಂಬಾ ದಾರಿದೀಪ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ನಿವೃತ್ತರಾದಂತಹ ಎಲ್ಲ ಪೊಲೀಸ್ ಸಿಬ್ಬಂದಿ ನೀವು ಈ 20 ವರ್ಷ 30 ವರ್ಷ ಇಲಾಖೆಯಲ್ಲಿ ನೀವು ಮಾಡಿದಂತ ಒಂದು ಸೇವೆಯಿಂದ ನಮ್ಮ ಬೋಲಿ ಪೊಲೀಸ್ ಧ್ವಜ ಎತ್ತರಕ್ಕೆ ಹಾರ್ತಾ ಇದೆ. ನಿಮ್ಮೆಲ್ಲ ಸೇವೆಯನ್ನು ನಾವು ಆ ಧ್ವಜದಲ್ಲಿ ನಾವು ನೆನಪಿಸ್ತೀವಿ. ನಿಮ್ಮೆಲ್ಲ ಸೇವೆಗಳಿಗೆ ಮತ್ತೊಮ್ಮೆ ಸರ್ಕಾರದಿಂದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಬಂದಂತ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಜೈ ಭಾರತ್ ಯುವಕರೇ.